ಒಂದು ಊರಿನಲ್ಲಿ ನತ್ತು ಅಂತ ಒಬ್ಬ ಹಾಲು ಮಾರುವನಿದ್ದ. ನತ್ತು ತನ್ನ ಎಮ್ಮೆಗಳ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಎಮ್ಮೆಯಿಂದ ಬಂದಂತ ಹಾಲನ್ನ ನತ್ತು ಊರ್ ಊರ್ಗೆ ಹೋಗಿ ಮಾರ್ಕೊಂಡು ಬರ್ತಿದ್ದ. ಊರ್ನವ್ರಿಗೆ ನತ್ತು ಅನ್ಕಂಡ್ರೆ ತುಂಬಾನೇ ಇಷ್ಟ, ಯಾಕಂದ್ರೆ ಅವನು ತುಂಬಾ ಸರಳ ಮತ್ತು ತುಂಬಾ ಸೌಜನ್ಯ ವ್ಯಕ್ತಿ. ಬೇರೆ ಹಾಲು ಮಾರೋರ್ ತರ ಹಾಲ್ಗೆ ಅವನು ನೀರನ್ನ ಬೆರೆಸ್ತಿರ್ಲಿಲ್ಲ. ನಿಧಾನವಾಗಿ ನತ್ತುವಿನ ಗ್ರಾಹಕರು ಹೆಚ್ಚಾಗ್ತಾ ಹೋದ್ರು. ಒಂದು ದಿನದ ಮಾತು, ನತ್ತು ತನ್ನ ಎಲ್ಲ ಹಾಲುಗಳನ್ನು ಮಾರಿ ಮನೆಗೆ ಹೊರಡ್ತಾ ಇದ್ದ. ಕಾಕ ಕಾಕ, ಹಾಲು ಸಿಗುತ್ತಾ? ಇಲ್ಲ ಮಗು, ಹಾಲು ಖಾಲಿಯಾಗಿದೆ. ಆಗ ನತ್ತು ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಈಗೇನ್ ಮಾಡೋದು, ನನ್ನ ಇವತ್ತು ದಿನ ಪೂರ್ತಿನೇ ಆಗಿಲ್ಲ, ನನ್ನ ಗ್ರಾಹಕರು ಖಾಲಿ ಕೈಯಲ್ಲಿದ್ದಾರಲ್ಲ, ಇದು ಒಳ್ಳೆ ಸಂದೇಶ ಅಲ್ಲ. ನಾಳೆಯಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಲು ತರ್ತೀನಿ. ಮತ್ತೆ ನತ್ತು ಯೋಚನೆ ಮಾಡಿದ ಹಾಗೆ ಇನ್ನು ಎಮ್ಮೆನ ಖರೀದಿಸೋದಕ್ಕೆ ಮಾರ್ಕೆಟ್ಗೆ ಹೋದ. ಏನು ನತ್ತು ಅಣ್ಣ, ಏನು ವಿಚಾರ ಏನು ಅಂತ ಹೇಳಿ, ನಿಮ್ಮ ಎಮ್ಮೆ ಏನಾದರೂ ಹುಷಾರಿಲ್ವಾ ಹೇಗೆ? 6 ತಿಂಗಳು ಮುಂಚೆ ತಾನೇ ನೀವು ಒಂದು ಎಮ್ಮೆನ ತಗೊಂಡಿದ್ರಿ, ಆದರೂ ಈಗ ಬಂದ್ಬಿಟ್ಟಿದ್ದೀರಾ? ಇಲ್ಲ ಅಣ್ಣ, ಎಲ್ಲ ಹಸುಗಳು ಚೆನ್ನಾಗೇ ಇವೆ, ಹಾಲಿನ ಗ್ರಾಹಕರು ಹೆಚ್ಚಾಗಿದ್ದಾರೆ, ಎಲ್ರಿಗೂ ಹಾಲು ಪೂರೈಸೋದಕ್ಕಾಗ್ತಿಲ್ಲ, ಅದಕ್ಕೆ ಇನ್ನೊಂದು ಹಸು ತಗೊಳ್ಳೋಣ ಅಂತ ಬಂದೆ. ತುಂಬಾ ಒಳ್ಳೆ ಕೆಲಸ ನತ್ತು ಅಣ್ಣ, ನೋಡಿ ನಿಮಗೆ ಯಾವ ಎಮ್ಮೆ ಬೇಕು ಅಂತ. ನತ್ತು ಎಲ್ಲ ಎಮ್ಮೆಗಳನ್ನು ಗಮನವಿಟ್ಟು ನೋಡ್ದ. ಮತ್ತೆ ಒಂದು ಕಪ್ಪು ಮತ್ತೆ ದಪ್ಪವಾಗಿರೋ ಎಮ್ಮೆಯನ್ನ ನೋಡ್ ತಗೊಂಡ. ಆ ಕಪ್ಪು ಎಮ್ಮೆ ಅಣ್ಣ, ಅದ್ರ ಹೆಸರೇನು? ತುಂಬಾ ಒಳ್ಳೆ ದೃಷ್ಟಿ ಇದೆ ನಿಮಗೆ, ಇದ್ರ ಹೆಸರು ಟುಂಟು ಅಂತ, ಎಲ್ಲದಕ್ಕಿಂತ ಜಾಸ್ತಿ ಹಾಲು ಅದೇ ಕೊಡೋದು. ನತ್ತು ವ್ಯಾಪಾರಿಗೆ ದುಡ್ಡನ್ನ ಕೊಟ್ಟು ಖರೀದಿ ಮಾಡ್ತಾನೆ. ನತ್ತು ತನ್ನ ಮನೆಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಕಾಡ್ ಬರುತ್ತೆ. ನತ್ತು ಕಾಡ್ನಲ್ಲಿ ರಸ್ತೆಯಲ್ಲಿ ಟುಂಟುನ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಗ ನಿಂತ್ಕೊ ಹಾಲ್ ಮಾರವನೆ. ಹೇ, ನಿನ್ಗೆಂಗ್ ಗೊತ್ತಾಯ್ತು ನಾನು ಹಾಲ್ ಮಾರವನು ಅಂತ? ಅಯ್ಯೋ ದಡ್ಡ, ನೀನು ಹಾಲ್ ಮಾರವನಲ್ಲ ಅಂದ್ರೆ ಯಾಕೆ ಹಸುನ ಹಿಡ್ಕೊಂಡು ಹೋಗ್ತೀಯಾ? ಹಾಗೆ ಎಂತ ಯೋಚನೆ ಮಾಡ್ಬೇಕು, ನಾನು ಹಸು ವ್ಯಾಪಾರಿನೂ ಆಗ್ಬೋದಲ್ವಾ? ನಿನ್ನ ಬಟ್ಟೆ ನೋಡಿದ್ರೆ ನೀನು ವ್ಯಾಪಾರಿ ಅನ್ನಿಸ್ತಿಲ್ಲ. ನೀನು ನಿನ್ನ ಹತ್ರ ಇರೋ ಹಸು ನನ್ನ ಹತ್ರ ಕೊಡು, ಇಲ್ಲಾಂದ್ರೆ ಒಡ್ದಾಕ್ಬಿಡ್ತೀನಿ. ನೀನೇನಾರು ಕೂಗಿದ್ರೆ ಹುಷಾರ್. ನತ್ತು ಹೆದರ್ಕೊಂಡ, ಒಂದ್ ಸ್ವಲ್ಪ ಯೋಚಿಸೋದಕ್ ಶುರು ಮಾಡ್ದ. ಆಮೇಲೆ ಬೇಗನೆ ಕೊಡು. ಸರಿ ತಗೋ. ಅಯ್ಯೋ ದೊಡ್ಡ, ಎಷ್ಟು ಸುಲಭವಾಗಿ ಹಸುನ ಕೊಟ್ಬಿಟ್ಟೆ, ನೀನು ದೊಡ್ಡ ಎದುರ್ಪುಕ್ಲ. ಅಯ್ಯೋ ಅಣ್ಣ, ನೀನು ತಲೆ ಹೊಡೆದಾಕದ್ಮೇಲೆ ಹಸು ಕೊಟ್ರೇನು ಬಿಟ್ರೇನು? ಈಗ ಓಡಿ ಇಲ್ಲಿಂದ. ಅಣ್ಣ ಇಲ್ಲಿ ಕೇಳಿಲ್ಲಿ, ನನ್ನ ಹಸುನ ನನಗೆ ಕೊಟ್ಬಿಡು. ನಾನು ಖಾಲಿ ಕೈಯಲ್ಲೇನಾದ್ರು ಮನೆಗೆ ಹೋದ್ರೆ ನನ್ನ ಮನೆಯವರೆಲ್ಲ ನನ್ನ ತುಂಬಾ ಬೈತಾರೆ. ನೀನು ನಿನ್ ಕೈಯಲ್ಲಿರೋ ಲಾಠಿ ನನಗೆ ಕೊಟ್ಬಿಡು, ನಾನು ಖುಷಿ ನಿನಗೂ ಖುಷಿ. ಆ ವ್ಯಕ್ತಿ ಯೋಚಿಸ್ತಾ ಇದ್ದ. ಆಮೇಲೆ ಹೇಳ್ದ, ನೀನು ನಿಜಕ್ಕೂ ಮೂರ್ಖ, ತಗೋ. ನತ್ತು ದೊಣ್ಣೆಯನ್ನ ಬೇಗ ತಗೋತಾನೆ. ಈಗ ನನ್ನ ಹಸುನ ನೀನು ವಾಪಸ್ ಕೊಡು, ಇಲ್ಲಾಂದ್ರೆ ನಿನ್ನ ತಲೆ ಹೊಡೆದಾಕ್ತೀನಿ. ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಯ್ತು. ಆಮೇಲೆ ಆ ಎಮ್ಮೆಯನ್ನ ಅವನಿಗೆ ವಾಪಸ್ ಕೊಟ್ಟ. ಆಮೇಲೆ ನಾನ್ ನಿನ್ನ ಹಸುನ ವಾಪಸ್ ಕೊಟ್ಟೆ, ನೀನ್ ನನ್ನ ಲಾಠಿನ್ ಕೊಡು. ಯಾವ ಲಾಠಿ, ಯಾರ್ ಲಾಠಿ? ಓಡಿಲಿಂದ, ಇಲ್ಲ ಅಂದ್ರೆ ತಲೆ ಹೊಡೆದಾಕ್ತೀನಿ. ಆ ವ್ಯಕ್ತಿ ಅಲ್ಲಿಂದ ಓಡ್ ಹೋಗ್ತಾನೆ. ಮತ್ತೆ ನನ್ನ ಲಾಠಿ ನನ್ನ ಹಸು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.